ಕರ್ತನಲ್ಲಿ ಪ್ರಿಯರಾದ ದೇವಜನ್ರೇ ಅಮೃತವಾಣಿಯ ಶುಕ್ರವಾರದ ಸಂಕಲನವಾಗಿರುವಂಥ ಆತ್ಮಜ್ಯೋತಿ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಆದರದಿಂದ ಸ್ವಾಗತಿಸ್ತೇನೆ ಕಳೆದ ವಾರದಲ್ಲಿ ದಾಂಪತ್ಯ ಜೀವನಕ್ಕೆ ಸಂಬಂಧಪಟ್ಟಂತಹ ಕೆಲವು ಸೂಕ್ಷ್ಮ ವಿಚಾರಗಳನ್ನು ನಾವು ಕೇಳಿದ್ದೆವು ಆ ಸಂಬಂಧದಲ್ಲಿ ದೇವರ ನೇಮಕತ್ವವನ್ನು ಒಂದು ವಿಸ್ತೃತವಾದ ರೀತಿಯಲ್ಲಿ ನಿಮ್ಮ ಮುಂದೆ ಇಡುವಂತೆ ಕರ್ತನು ನನಗೆ ಕೃಪೆ ಕೊಡಲಿ ಮತ್ತು ಆತನ ವಾಕ್ಯದ ಆಧಾರದ ಮೇರೆಗೆ ಅದನ್ನು ನಿರ್ದಿಷ್ಟ ಸ್ಥಿತಿಯಲ್ಲಿ ನೆರವೇರಿಸುವಂತೆ ಕರ್ತನು ಕೃಪೆ ಕೊಡಲಿ ಎಂಬುದಾಗಿ ಆತನೊಂದಿಗೆ ವಿಜ್ಞಾಪನೆ ಮಾಡಿ ನಮ್ಮ ಕಾರ್ಯಕ್ರಮಗಳನ್ನು ಆರಂಭಿಸ್ತೇನೆ ಇದನ್ನು ಪ್ರಪ್ರಥಮವಾಗಿ ಸ್ಪರ್ಶಿಸುವುದಕ್ಕೆ ಈ ಸಮಸ್ಯೆಯನ್ನು ನಾವು ಮುಟ್ಟುವುದಕ್ಕೆ ಆಧಾರವಾಗಿ ಇವತ್ತು ಥೆಸಲೋನಿಕದವರಿಗೆ ಪಾವಲನ್ನು ಬರೆದ ಮೊದಲನೇ ಪತ್ರಿಕೆಯ ನಾಲ್ಕನೇ ಸಂಧಿಯನ್ನು ನಾನು ಆರಿಸುವಂತಾಯಿತು ಈ ನಾಲ್ಕನೇ ಸಂಧಿಯಲ್ಲಿ ಸಹೋದರರೇ ನಾವು ಕರ್ತನಾದ ಯೇಸುವಿನ ಅಧಿಕಾರದಿಂದ ನಿಮಗೆ ಕೊಟ್ಟ ಆಜ್ಞೆಗಳನ್ನು ತಿಳಿದಿದ್ದೀರಷ್ಟೇ ನೀವು ಹೇಗೆ ನಡೆದು ದೇವರನ್ನು ಮೆಚ್ಚಿಸಬೇಕೋ ಅದನ್ನು ನಮ್ಮಿಂದ ಕಲಿತುಕೊಂಡು ಅದರಂತೆ ನಡೆಯುತ್ತಲೇ ಇದ್ದೀರಿ ನೀವು ಹಾಗೆ ಇನ್ನೂ ಹೆಚ್ಚಾಗಿ ನಡೆಯಬೇಕೆಂದು ನಿಮ್ಮನ್ನು ಬೇಡಿಕೊಂಡು ಯೇಸು ಕ್ರಿಸ್ತನಲ್ಲಿ ಪ್ರಬೋಧಿಸುತ್ತೇನೆ ದೇವರ ಚಿತ್ತವೇನೆಂದರೆ ನೀವು ಶುದ್ಧರಾಗಿ ಇರಬೇಕೆಂಬುದೇ ಆದುದರಿಂದ ಹಾದರಕ್ಕೆ ದೂರವಾಗಿರಬೇಕು ದೇವರ ನರಿಯದ ಅನ್ಯ ಜನಗಳಂತೆ ಕಾಮಾಭಿಲಾಷೆಗೆ ಒಳಪಡದೆ ನಿಮ್ಮಲ್ಲಿ ಪ್ರತಿಯೊಬ್ಬನು ಪವಿತ್ರವಾದ ಮನಸ್ಸಿನಿಂದಲೂ ಘನತೆಯಿಂದಲೂ ಧರ್ಮಪತ್ನಿಯನ್ನು ಸಂಪಾದಿಸಿಕೊಳ್ಳಲು ತಿಳಿಯಬೇಕು ಈ ವಿಷಯದಲ್ಲಿ ಯಾರೂ ತನ್ನ ಸಹೋದರನನ್ನು ವಂಚಿಸಿ ಕೇಡು ಮಾಡಬಾರದು ನಾವು ಮುಂಚೆ ತಿಳಿಸಿ ನಿಮಗೆ ಖಂಡಿತವಾಗಿ ಹೇಳಿದ ಪ್ರಕಾರ ಇವೆಲ್ಲವುಗಳ ವಿಷಯದಲ್ಲಿ ಕರ್ತನು ಮುಯಿಗೆ ಮುಯಿ ತೀರಿಸ್ತಾನೆ ದೇವರು ನಮ್ಮನ್ನು ಬಂಡತನಕ್ಕೆ ಕರೆಯದೆ ಶುದ್ಧರಾಗಿರುವುದಕ್ಕೆ ಕರೆದನು ಹೀಗಿರಲು ಈ ಮಾತನ್ನು ತಾತ್ಸಾರ ಮಾಡುವವನು ಮನುಷ್ಯನ ತಿರಸ್ಕರಿಸುವುದು ಮಾತ್ರವಲ್ಲದೆ ಪವಿತ್ರಾತ್ಮವರವನ್ನು ನಿಮಗೆ ದಯಪಾಲಿಸಿದ ದೇವರನ್ನು ತಿರಸ್ಕರಿಸುವನಾಗಿದ್ದಾನೆ ಪ್ರಿಯರೇ ಕಾಮಾಭಿಲಾಷೆಗೆ ಒಳಪಡುವಂಥದ್ದು ನಾವು ಕಳೆದ ಸಾರಿ ದಾಂಪತ್ಯ ಜೀವನಕ್ಕೆ ಸಂಬಂಧಪಟ್ಟಂತಹ ಒಂದು ಚಿಕ್ಕ ಇಂಗಿತವನ್ನು ನಾವು ವ್ಯಕ್ತಪಡಿಸಿದ್ದೆವು ಇದರ ಆರಂಭ ಏದೇನು ತೋಟದಲ್ಲಿ ದೇವರು ಮನುಷ್ಯನನ್ನು ಆತ್ಮ ಜೀವಿಯಾಗಿ ಅಥವಾ ನಾವು ಹೇಳುವಂತೆ ಜೀವಾತ್ಮನಾಗಿ ಸೃಷ್ಟಿಸಿದ ಆ ಸಮಯದಿಂದಲೂ ಆ ಆಯಾಮದಲ್ಲಿ ನಾವು ಒಳಪಟ್ಟಿದ್ದೇವೆ ಪ್ರಿಯರೇ ಸೃಷ್ಟಿಯ ವಿವರವನ್ನು ಆದಿಕಾಂಡದಲ್ಲಿ ನೋಡಿದ್ದೇವೆ ಆದರೆ ಆ ಸೃಷ್ಟಿಯ ಆ ವಿವರಕ್ಕೆ ಸಂಬಂಧಪಟ್ಟ ಕೆಲವು ಸಂಗತಿಗಳನ್ನು ಪಾಪದ ನಿಮಿತ್ತವಾಗಿ ಅಂದರೆ ಮನುಷ್ಯನ ಒಳಗೆ ಮನುಷ್ಯನನ್ನು ಅದ್ಮಿ ಇಟ್ಟಂತಹ ಆ ಪಾಪ ಪ್ರಕೃತಿಯ ಒಳಗೆ ಕಾರ್ಯವೆಸಗುವುದರಿಂದ ಕೆಲವು ವಿಕೃತಿಗಳು ಇದರಲ್ಲಿ ಬರುವಂತಾಗಿದೆ ಪ್ರಿಯರೇ ಇಲ್ಲಿ ನಾವು ಓದಿದ್ದೇವೆ ಮೂರನೇ ವಚನದಲ್ಲಿ ದೇವರ ಚಿತ್ತವೇನೆಂದರೆ ನೀವು ಶುದ್ಧರಾಗಿ ಇರಬೇಕೆಂಬುದೇ ಆದ್ದರಿಂದ ಹಾದರಕ್ಕೆ ದೂರವಾಗಿರಬೇಕು ಹಾದರ ಹಾದರ ಅಂದರೆ ಏನು ಪ್ರಿಯರೇ ಯಾವ ರೀತಿಯಲ್ಲಿ ದೇವರು ಮನುಷ್ಯನನ್ನು ಜೀವಾತ್ಮವಾಗಿ ಸೃಷ್ಟಿಸಿದ್ದಾನ ಆಸ್ ಎ ಸೋಲ್ ಆ ರೀತಿಯಲ್ಲಿ ಭೂಮಿಯಲ್ಲಿರುವಂಥ ಬೇರೆ ಜೀವಿಗಳು ಸೃಷ್ಟಿಸಲ್ಪಡಲಿಲ್ಲ ಅವುಗಳು ಮಾಂಸ ರಕ್ತದ ಸ್ವಭಾವದವುಗಳು ಮತ್ತು ನಮಗೊತ್ತುಂಟು ಈ ಜೀವಿಗಳು ಈ ಲೋಕದಲ್ಲಿ ಜೀವಿಸ್ತಿರುವಾಗ ಅವುಗಳು ಪ್ರಾಕೃತಿಕವಾಗಿ ತನ್ನ ಸಂತಾನಾಭಿವೃದ್ಧಿ ಮಾಡುವಂತೆ ದೇವರು ಜೀವ ಎಂಬಂತಹ ಒಂದು ಅಸ್ತಿತ್ವವನ್ನು ಈ ಲೋಕದಲ್ಲಿ ಉಂಟು ಮಾಡುವಾಗ ಅಂದರೆ ಹುಲ್ಲು ಮರಗಳು ಈ ಬೆ ಭೂಮಿಯ ಮೇಲೆ ಬೆಳೆಯುವಂಥ ಸಸ್ಯಗಳು ಅವುಗಳನ್ನು ಬೆಳೆಸುವ ಹಂತದಲ್ಲಿ ಆದಿಕಾಂಡದಲ್ಲಿ ಒಂದು ವಾಕ್ಯವನ್ನು ನಾವು ಗಮನಿಸಬೇಕು ಅದು ಹೀಗೆ ಹೇಳ್ತದೆ ದೇವರು ಪ್ರತಿಯೊಂದು ಸಸ್ಯವನ್ನು ಮರವನ್ನು ಗಿಡವನ್ನು ಅದರದರ ಬೀಜವು ಅದರ ಒಳಗೆ ಇಟ್ಟುಕೊಂಡು ಸೃಷ್ಟಿಸಿದ್ದಾನೆ ಎಂಬುದಾಗಿ ಈಗ ನೋಡಿ ಬೀಜ ಈಗ ನೋಡಿ ಕಲ್ಲುಂಟು ಅದರಲ್ಲಿ ಜೀವ ಇಲ್ಲ ಒಂದು ಕಲ್ಲು ತನ್ನನ್ನು ತಾನೇ ಇನ್ನೊಂದು ಕಲ್ಲಿಗೆ ಜನ್ಮ ಕೊಡಲಿಕ್ಕೆ ಯಾವ ಪ್ರಕೃತಿಯು ಅದರೊಳಗೆ ಇಲ್ಲ ಅದು ಒಡೆದು ಎರಡು ತುಂಡಾಗ್ಬೋದು ಅಥವಾ ಯಾವುದೇ ಒಂದು ವ್ಯವಸ್ಥೆ ಇದ್ದರೆ ಎರಡು ಕಲ್ಲಿದ್ದದ್ದು ಒಂದಕ್ಕೊಂದು ಜಾಯಿಂಟ್ ಮಾಡಿ ಒಂದು ದೊಡ್ಡ ಕಲ್ಲಾಗಬಹುದು ಆದರೆ ಎಷ್ಟು ಮಾತ್ರಕ್ಕೂ ತನ್ನದೇ ಆದಂಥ ಒಂದು ಜೀವಿಯನ್ನು ಈ ಲೋಕದಲ್ಲಿ ಉಂಟು ಮಾಡುವ ದೇವರ ಸೃಷ್ಟಿ ಕಾರ್ಯದಲ್ಲಿ ಅದು ಪಾಲ್ಗೊಳ್ಳಲು ಸಾಧ್ಯವಿಲ್ಲ ಅದೊಂದು ವಸ್ತು ಆದರೆ ಅದರಲ್ಲಿ ಜೀವ ಇಲ್ಲ ಆದರೆ ಸಸ್ಯಗಳಲ್ಲಿ ಮರಗಳಲ್ಲಿ ಗಿಡಗಳಲ್ಲಿ ಹುಲ್ಲಿನಲ್ಲಿ ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳಿಯದೇನೆಂದರೆ ಅದರದರ ಬೀಜವನ್ನು ಅದರ ಒಳಗೆ ಇಟ್ಟು ಅವುಗಳನ್ನು ಸೃಷ್ಟಿಸಿದ್ದಾನೆ ಅಂದರೆ ಒಂದು ಮರ ಒಂದು ವಸ್ತು ಒಂದು ಜೀವಿ ಈ ಲೋಕದಲ್ಲಿ ಬೆಳೆದ ನಂತರ ಅದಕ್ಕೆ ಸಂಬಂಧಪಟ್ಟ ಅದೇ ರೀತಿಯ ಬೇರೆ ವಸ್ತುಗಳು ಬರಬೇಕಾದ್ರೆ ಒಂದು ಬೀಜದಿಂದ ಅದು ಅಂಕುರಿಸಿ ಒಂದು ಮರವಾಗಿ ಬೆಳೆದು ಅದೇ ವಿಧದ ಹಣ್ಣು ಕಾಯಿಗಳನ್ನು ಬಿಡುವಂಥದ್ದಾಗಿದೆ ಆ ಸಸ್ಯವನ್ನು ತಿಂದು ಜೀವಿಸುವಂತಹ ಬೇರೆ ಪ್ರಾಣಿಗಳು ಅವುಗಳನ್ನು ದೇವರು ಉಂಟು ಮಾಡುವಾಗ ಕೂಡ ಅದರದರ ಬೀಜವನ್ನು ಅದರ ಒಳಗೆ ಇಟ್ಟುಕೊಂಡು ಸೃಷ್ಟಿಸಿದ್ದಾನೆ ಮತ್ತು ಇವೆಲ್ಲ ಆಯಾಮಗಳಲ್ಲಿ ನಾವು ಗಂಡು ಮತ್ತು ಹೆಣ್ಣು ಎಂಬಂಥ ಎರಡು ತತ್ವ ಮೂಲಗಳನ್ನು ಸಸ್ಯದ ಆ ಮಟ್ಟದಿಂದಲೇ ಗುರುತಿಸಬಹುದಾಗಿದೆ ಅದೇ ಪ್ರಕೃತಿ ಒಂದು ಪ್ರಾಣಿಯಲ್ಲಿ ಅಥವಾ ಒಂದು ಮೃಗದಲ್ಲಿ ಬರುವಾಗ ಮೃಗವು ಕೂಡ ತನ್ನದೇ ಆದಂಥ ಇನ್ನೊಂದು ಅಸ್ತಿತ್ವವನ್ನು ತನ್ನ ಒಳಗಿಂದ ಡೆವಲಪ್ ಮಾಡಿ ಅಥವಾ ಬೆಳೆಸಿ ಈ ಭೂಮಿಯಲ್ಲಿ ಮುಂದುವರಿಸುವಂತೆ ಅವಕಾಶ ಪ್ರಿಯರೇ ಮನುಷ್ಯನು ಕೂಡ ಇದೇ ರೀತಿಯಲ್ಲಿ ಮಣ್ಣಿನಿಂದ ಸೃಷ್ಟಿಸಿದವನು ಯಾವ ರೀತಿಯಲ್ಲಿ ಭೂಮಿಯ ಮಣ್ಣಿನಿಂದ ದೇವರು ಮರ ಗಿಡ ಸಸ್ಯಗಳನ್ನು ನಿರ್ಮಿಸಿದನೋ ಆಕಾಶದಲ್ಲಿರುವಂಥ ಹಾರುವ ಹಕ್ಕಿಗಳನ್ನು ನೆಲದ ಮೇಲೆ ಹರಿದಾಡುವಂಥ ಕ್ರಿಮಿಕೀಟಗಳನ್ನು ಪ್ರಾಣಿ ಜಂತುಗಳನ್ನು ಅದೇ ರೀತಿಯಲ್ಲಿ ಸಮುದ್ರದ ಅಡಿಯಲ್ಲಿರುವಂಥ ಮೀನುಗಳನ್ನು ಭೂಮಿಯ ಧೂಳಿನಿಂದ ಸೃಷ್ಟಿಸಿದನೋ ಅದೇ ರೀತಿಯಲ್ಲಿ ದೇವರು ಮನುಷ್ಯನನ್ನು ಕೂಡ ಅದೇ ಧೂಳಿನಿಂದ ಸೃಷ್ಟಿಸಿದನು ಎಂಬುದು ನಾನು ಕಳೆದ ಸಾರಿ ನಿಮ್ಮೊಂದಿಗೆ ಹಂಚಿಕೊಂಡ ವಾಕ್ಯದಲ್ಲಿ ಸ್ಪಷ್ಟಪಡಿಸಿದ್ದೇನೆ ಈಗ ನೋಡಿ ಮೀನುಗಳು ಅಥವಾ ಹಕ್ಕಿಗಳು ಅಥವಾ ಭೂಮಿಯ ಮೇಲೆ ಚಲಿದಾಡುವಂಥ ಜಂತುಗಳು ಧೂಳಿನಿಂದ ಉಂಟಾದವು ಈಗ ಧೂಳಿನಿಂದ ಅಂತ ಹೇಳಿದರೆ ಮನುಷ್ಯನು ತನ್ನ ತಿಳುವಳಿಕೆಯ ಒಂದು ಕೆಳಮಟ್ಟದ ಸ್ಥಳದಲ್ಲಿರುವಾಗ ಬೈಬಲಲ್ಲಿ ಬರೆದಂಥ ವಾಕ್ಯವನ್ನು ಓದುವ ಆ ಮನುಷ್ಯನಿಗೆ ಏನಾದೇವರು ಒಂದು ಹಾರೆ ಗುದ್ದಲು ಹಿಡ್ಕೊಂಡು ತೋಟಕ್ಕೆ ಹೋಗಿ ಸ್ವಲ್ಪ ಮಣ್ಣಾಗದು ಒಂದು ಪ್ರತಿಮೆಯನ್ನು ಮಾಡಿ ತನ್ನ ಬಾಯಿಯಿಂದ ಅದರ ಮೂಗಿನಲ್ಲಿ ತನ್ನ ಜೀವಶ್ವಾಸವನ್ನು ಊದಿದನು ಎಂಬಂಥ ಒಂದು ಚಿತ್ರಣ ಇಮ್ಯಾಜಿನೇಷನ್ ಮನುಷ್ಯರ ತಲೆಯಲ್ಲಿ ಬರಲಿಕ್ಕುಂಟು ಆದರೆ ಅದೇ ಒಂದು ಸ್ಟೇಟ್ಮೆಂಟ್ ಅದೇ ಒಂದು ಹೇಳಿಕೆಯನ್ನು ನಾವು ಒಂದು ವೇಳೆ ವೈಜ್ಞಾನಿಕವಾಗಿ ಪರಿಗಣಿಸಿದರೆ ದೇವರು ಆ ಸೃಷ್ಟಿಯ ಪ್ರತಿಯೊಂದು ಜೀವಿಯಲ್ಲಿ ಜೈವಿಕ ಸಾಮರ್ಥ್ಯವನ್ನು ಇಟ್ಟು ಆ ಜೈವಿಕ ಮತ್ತು ರಾಸಾಯನಿಕ ಅವುಗಳ ಸಹಯೋಗದಿಂದ ಒಂದು ಜೀವಿ ಬರುವಂತೆ ಅಥವಾ ಆ ಜೀವಿ ತನ್ನ ಜೀವವನ್ನು ಈ ಭೂಮಿಯಲ್ಲಿ ಮುಂದುವರಿಸುವಂತೆ ಅವಕಾಶ ಮಾಡಿಕೊಡಲಾಗಿದೆ ಎಂಬುದು ಅರ್ಥ ಮಾಡಿಕೊಳ್ಳಿಕ್ಕೆ ಅಷ್ಟೊಂದು ಕಷ್ಟವಿಲ್ಲ ಉದಾಹರಣೆ ಒಂದು ಜೀವಿ ಒಂದು ಕೋಳಿ ಅಥವಾ ಯಾವುದೇ ಒಂದು ವಸ್ತು ಭೂಮಿಯ ಮೇಲಿರುವಂಥ ಸಸ್ಯಗಳನ್ನು ತಿಂದು ಜೀವಿಸ್ತದೆ ಸಸ್ಯಗಳ ಆ ಜೀವ ಕೆಳಸ್ತರದ್ದು ಪ್ರಾಣಿಗಳ ಅಥವಾ ಚಲಿಸುವಂತಹ ಆ ಮೃಗಗಳ ಆ ಜೀವನ ಸ್ವಲ್ಪ ಮೇಸ್ ಮೇಲ್ಸ್ತರದ್ದು ಈಗ ಕೆಳಸ್ತರದ ಜೀವಿಗಳಿಗೆ ಮೇಲ್ಸ್ತರದ ಜೀವಿಗಳು ಜೀವನಾಧಾರ ಎಂಬುದಾಗಿ ಹೇಳ್ತೇವೆ ಉದಾಹರಣೆ ಒಂದು ಕೋಳಿ ಭೂಮಿಯ ಮೇಲೆ ಇರುವಂತಹ ಸಸ್ಯದ ವಸ್ತುಗಳನ್ನು ಅಥವಾ ಏನೇ ಪದಾರ್ಥಗಳನ್ನು ತಿಂದು ಜೀವಿಸ್ತದೆ ಅದು ತಿನ್ನುವಂತಹ ವಸ್ತುಗಳ ಆ ರಾಸಾಯನಿಕ ಹಾಗೂ ಜೈವಿಕ ಸಾಮರ್ಥ್ಯದ ಬಲದಿಂದ ಅದು ಆ ಪಕ್ಷಿಯ ಅಥವಾ ಪ್ರಾಣಿಯ ಆ ಮೃಗದ ಮಾಂಸವಾಗಿ ಅಥವಾ ರಕ್ತವಾಗಿ ಮಾರ್ಪಡ್ತದೆ ಅದನ್ನೇ ಒಂದು ಹುಲಿ ಹಿಡಿದು ತಿನ್ನುವಾಗ ಸಿಂಹ ಹಿಡಿದು ತಿನ್ನುವಾಗ ಆ ಪ್ರಾಣಿಯಲ್ಲಿ ಜಿಂಕೆಯಲ್ಲಿಯೋ ಕುರಿಯಲ್ಲಿಯೋ ಇದ್ದಂತಹ ಆ ಜೈವಿಕ ಸಾಮರ್ಥ್ಯದ ಆ ರಸಾಯನಗಳು ಸಿಂಹದ ಅಥವಾ ಹುಲಿಯ ಶರೀರವನ್ನು ಸೇರಿ ಅದರ ಮಾಂಸಖಂಡಗಳು ಅದರ ಶರೀರವಾಗಿ ಬೆಳೆಯುತ್ತದೆ ಅದೇ ರೀತಿಯಲ್ಲಿ ಮನುಷ್ಯನು ಕೂಡ ಈ ಲೋಕದಲ್ಲಿ ಬೈ ಬಯೋ ಕೆಮಿಕಲ್ ಅಂದರೆ ಜೈವಿಕ ರಾಸಾಯನಿಕ ಒಂದು ಆಯಾಮದಲ್ಲಿ ಸೃಷ್ಟಿತನಾದವನು ಅದಕ್ಕೆ ಒಂದು ರೂಪುರೇಷೆ ಸೂಕ್ಷ್ಮವಾದ ಅದರ ಶರೀರದ ಘಟನೆ ಇರುವುದು ಪ್ರಾಣಿಗಳಿಂದ ತಿಂದಂತಹ ಆ ರಾಸಾಯನಿಕ ಜೈವಿಕ ಸಂಗತಿಗಳ ಸಾಮರ್ಥ್ಯದಿಂದ ಮನುಷ್ಯನು ಕೂಡ ತನ್ನ ಶರೀರವನ್ನು ಬೆಳೆಸ್ತಾನೆ ಈಗ ಎಲ್ಲ ಜೀವಿಗಳಿಗೆ ಮನುಷ್ಯ ಎಂಬಂತ ಜೀವಿ ಮೇಲ್ಸ್ಥರ ಆಗುವಂತೆ ದೇವರು ಆರಿಸಿಕೊಂಡು ಮನುಷ್ಯನ ಮೂಗಿನೊಳಗೆ ತನ್ನ ಜೀವಶ್ವಾಸವನ್ನು ಉದ್ರ ಮೂಲಕವಾಗಿ ಮನುಷ್ಯನು ಜೀವಿಸುವ ಜೀವಾತ್ಮವಾದನು ಎಂಬುದಾಗಿ ನಾವು ನೋಡ್ತೇವೆ ಹಿ ಬಿಕೇಮ್ ಎ ಲಿವಿಂಗ್ ಸೋಲ್ ಈಗ ಯಾವ ಸಾಮರ್ಥ್ಯ ಕೆಳಸ್ತರದ ಜೀವಿಗಳಲ್ಲಿ ಇದ್ದದ್ದು ಮನುಷ್ಯನ ಶರೀರಕ್ಕೆ ಸಂಬಂಧಪಟ್ಟು ಅವನಲ್ಲಿದೆಯೋ ಅದು ಕೂಡ ಅವನೊಳಗೆ ಅದೇ ರೀತಿಯಲ್ಲಿ ಒಂದು ಹೊಸ ಮುಂದಿನ ಉತ್ಪಾದನೆಗೆ ಅದು ಕಾರಣವಾಗ್ತದೆ ಈಗ ನೋಡಿ ಪ್ರಿಯರೇ ಯಾವುದು ನಾವು ಈ ಭೂಮಿಯ ಮೇಲಿರುವಂಥ ಧೂಳು ಅಂದರೆ ಸೂಕ್ಷ್ಮ ವಸ್ತುಗಳ ರಾಸಾಯನಿಕ ಸಂಯೋಗದಿಂದ ಪ್ರಾಣಿಗಳ ಜೀವವು ಬೆಳೆದದೋ ಅದೇ ರೀತಿಯಲ್ಲಿ ಮನುಷ್ಯನ ಜೀವವು ಕೂಡ ಬೆಳೆಯುತ್ತದೆ ಯಾವ ರೀತಿಯಲ್ಲಿ ಆ ಪ್ರಾಣಿಗಳು ತಮ್ಮ ವಂಶಾಭಿವೃದ್ಧಿಯನ್ನು ಮಾಡುತ್ತಿದ್ದವೋ ಅದೇ ರೀತಿಯಲ್ಲಿ ಮನುಷ್ಯನು ಕೂಡ ವಂಶಾಭಿವೃದ್ಧಿ ಮಾಡುವಂಥ ಸಾಮರ್ಥ್ಯದಲ್ಲಿ ಇದ್ದಾನೆ ಆದರೆ ದೇವರು ಒಂದು ಮಾತು ಹೇಳಿದ್ದಾನೆ ಎಲ್ಲ ಜೀವಿಗಳ ಮೇಲೆ ಎಲ್ಲ ಭೂಮಿಯ ಮೇಲೆ ನೀನು ದೊರೆತನ ಮಾಡಬೇಕು ಅಂದರೆ ಅವುಗಳನ್ನು ತನ್ನ ಹ ತೋಟಿಯಲ್ಲಿ ಇಟ್ಟುಕೊಂಡು ಅವುಗಳನ್ನು ಬೆಳೆಸಿ ದೇವರ ಯೋಜನೆಯನ್ನು ಸಂತಾನಾಭಿವೃದ್ಧಿ ಮೂಲಕವಾಗಿ ಹೆಚ್ಚಿಸಬೇಕು ಆದರೆ ಒಂದು ವ್ಯತ್ಯಾಸ ಮನುಷ್ಯನಲ್ಲಿ ಮತ್ತು ಆ ಜೀವಿಗಳಲ್ಲಿ ಏನಂದರೆ ಅವುಗಳು ಬರೀ ಶರೀರ ಪ್ರಕಾರವಾದಂಥ ಜೀವಿಗಳು ಅವುಗಳಿಗೆ ನಮಗಿರುವಂಥ ಎಲ್ಲ ಸ್ಪರ್ಶಾಂಗಗಳು ಇವೆ ಅವುಗಳು ತನಗೆ ವಿರೋಧವಾಗಿ ಬರುವಂಥ ಅನೇಕ ಸಂಗತಿಗಳಿಗೆ ಪ್ರತಿಯಾಗಿ ಸ್ಪಂದಿಸಿ ಒಂದೋ ಅವುಗಳಿಂದ ತನ್ನನ್ನು ತಪ್ಪಿಸಿಕೊಳ್ಳುವುದಕ್ಕೋ ಅಥವಾ ಅವುಗಳಿಗೆ ವಿರೋಧವಾಗಿ ಹೋರಾಡಿ ತನ್ನನ್ನು ಸ್ಥಾಪಿಸುವುದಕ್ಕೋ ಶಕ್ತಿಯುಳ್ಳವುಗಳಾಗಿವೆ ಮನುಷ್ಯನು ಅವೆಲ್ಲವುಗಳಿಗಿಂತಲೂ ಹೆಚ್ಚು ಬುದ್ಧಿ ಇರುವಂಥ ಮನುಷ್ಯನು ಅವನಿಲ್ಲಿರುವಂಥ ಆ ದೇವರ ಜ್ಞಾನ ದೇವರ ಸಾಮರ್ಥ್ಯ ದೇವರ ಅಸ್ತಿತ್ವವಾದಂಥ ಆತ್ಮದ ಸಂಬಂಧದಲ್ಲಿ ಅವೆಲ್ಲವುಗಳನ್ನು ಈ ಲೋಕದಲ್ಲಿ ಇವತ್ತು ರೂಪಿಸಿದಂತಹ ಆ ಲೋಕವಾಗಿ ಮಾರ್ಪಡಿಸುವುದಕ್ಕೆ ಸಾಮರ್ಥ್ಯವಾಯಿತು ಇಂಥ ಕಾರ್ಯವನ್ನು ಬೇರೆ ಯಾವ ಜೀವಿ ಲೋಕದಲ್ಲಿ ಮಾಡಲಿಲ್ಲ ಮನುಷ್ಯ ಎಂಬ ಜೀವಿ ಮಾತ್ರ ಈಗ ಮನುಷ್ಯನು ಜೀವಾತ್ಮವಾದರೂ ಅವನು ಇನ್ನೂ ಕೂಡ ಈ ಭೂಮಿಯ ಮೇಲಿರುವಂಥ ಆ ಜೀವಿಗಳಿಗೆ ಸಂಬಂಧಪಟ್ಟ ಶರೀರದಲ್ಲೇ ಇದ್ದಾನೆ ಅವನ ಶರೀರ ಪ್ರಕ್ರಿಯೆ ಈ ಲೋಕದಲ್ಲಿ ಜೀವಿಸ್ತಿರುವಾಗ ಅವುಗಳಿಗೆ ಇದ್ದ ಹಾಗೆ ಪ್ರವರ್ತಿಸ್ತದೆ ಈ ಕಾರಣದಿಂದ ಮನುಷ್ಯನು ತನ್ನ ಒಳಗೆ ಇರುವಂಥ ಬೀಜ ಸಾಮರ್ಥ್ಯದಿಂದ ತನ್ನಂತೆ ಇರುವಂಥ ಇನ್ನೊಂದು ಸೃಷ್ಟಿಯನ್ನು ಉಂಟು ಮಾಡುವುದಕ್ಕೆ ಶಕ್ತನಾಗಿದ್ದಾನೆ ಎಂಬುದನ್ನು ನಾವು ತಿಳಿಯಲಿಕ್ಕೆ ಬೈಬಲಲ್ಲಿ ಆದಿಕಾಂಡದಲ್ಲಿ ಸೃಷ್ಟಿಯ ವಿಷಯವಾಗಿ ಕೊಟ್ಟಂತಹ ಆಧಾರದ ಮೇರೆಗೆ ಯಾವ ಒಂದು ಅಭ್ಯಂತರ ಇಲ್ಲದೆ ನಾವು ಅದನ್ನು ಅರ್ಥ ಮಾಡಿಕೊಳ್ಳಬಹುದಾಗಿದೆ ಆದರೆ ಯಾವಾಗ ಒಬ್ಬ ಮನುಷ್ಯನು ಆತ್ಮಜೀವಿಯಾಗಿ ಬಂದನೋ ಆ ಸಮಯದಲ್ಲಿ ಅವನಿಗೆ ಆತ್ಮಕ್ಕೆ ಸಂಬಂಧಪಟ್ಟ ಆಯಾಮಕ್ಕೆ ಒಳಪಡುವಂತೆ ದೇವರು ಯೋಜನೆ ಹಾಕಿದ್ದಾನೆ ಯೋಜಿಸಿದ್ದಾನೆ ಈಗ ಆ ಕಾರಣದಿಂದ ಮನುಷ್ಯನು ಪರಿಶುದ್ಧತೆ ಎಂಬಂಥ ಆ ದೇವರ ನಿರೀಕ್ಷೆ ಮನುಷ್ಯನ ಸಂಬಂಧದಲ್ಲಿ ದೇವರ ನಿರೀಕ್ಷೆ ಏನಂದರೆ ಹಾ ದೇವರ ಚಿತ್ತವೇನೆಂದರೆ ನೀವು ಶುದ್ಧರಾಗಿರಬೇಕೆಂದಲೇ ಈಗ ನೋಡಿ ಯಾವ ಕಾರ್ಯವನ್ನು ಸಂತಾನಾಭಿವೃದ್ಧಿ ಸ್ಥಿತಿಯಲ್ಲಿ ದೇವರು ಆತ್ಮಜೀವಿಗಳಾದ ಮನುಷ್ಯರಿಗೆ ನೇಮಿಸ್ತಾನೋ ಅದಕ್ಕೆ ಪ್ರಾಣಿಗಳಲ್ಲಿ ಇರುವಂಥ ಆ ಪ್ರಕೃತಿ ಒಂದು ವೇಳೆ ಇನ್ನೂ ಮುಂದುವರಿಸಿದರೆ ಅದು ಅಶುದ್ಧತೆ ಎಂಬುದಾಗಿ ಸರ್ವಸಾಧಾರಣ ಮಾನಸಿಕ ಚಿಂತನೆಯಲ್ಲಿ ಕೂಡ ಇದೆ ಅಲ್ಲದೆ ದೇವರ ವಾಕ್ಯ ಅದನ್ನು ಸ್ಪಷ್ಟ ಮಾಡ್ತದೆ ಅದಕ್ಕೆ ತದ್ವಿರುದ್ಧವಾದ ಯಾವುದೇ ವಿಕೃತಿ ಬಂದರೆ ಅದಕ್ಕೆ ಹಾದರ ಎಂಬುದಾಗಿ ಹೇಳ್ತಾರೆ ಈಗ ನೋಡಿ ಲೈಂಗಿಕ ಸಂಗತಿಗಳಲ್ಲಿ ಪ್ರಾಣಿಗಳು ತಮ್ಮ ಪ್ರಕೃತಿ ಪ್ರಕಾರ ಯಾವುದೇ ಸ್ಥಿತಿಯಲ್ಲಿ ಪರಿಸರದ ಹೊಂದಾಣಿಕೆಯಲ್ಲಿ ತಮ್ಮ ಸಂಭೋಗ ಪ್ರಕ್ರಿಯೆಗಳನ್ನು ಮಾಡ್ತವೆ ಆದರೆ ಅದನ್ನೇ ಆ ರೀತಿಯಲ್ಲಿ ಒಬ್ಬ ಮನುಷ್ಯನು ಮಾಡಿದರೆ ಅದು ವಿಕೃತಿ ಎಂಬುದಾಗಿ ಹೇಳಿದೆ ಈಗ ನೋಡಿ ಶರೀರ ಪ್ರಕಾರದ ಲೆಕ್ಕಾಚಾರದಲ್ಲೇ ಅದು ವಿಕೃತಿ ಅಲ್ಲ ಆದರೆ ದೇವರು ಮನುಷ್ಯನೊಳಗೆ ತನ್ನ ಜೀವವನ್ನು ಓದಿದ್ದರಿಂದ ಮನುಷ್ಯನೊಳಗೆ ಅಂದರೆ ಸ್ತ್ರೀಯಲ್ಲಿಯೋ ಪುರುಷರಲ್ಲಿಯೋ ಒಂದು ದೈವಿಕ ಸ್ವಭಾವ ಬಂದದ್ರಿಂದ ಆ ದೈವಿಕ ಸ್ವಭಾವಕ್ಕೆ ಬಂದಂತಹ ಸ್ಟ್ಯಾಂಡರ್ಡ್ ಅಥವಾ ಮಟ್ಟಕ್ಕೆ ಅವನು ಜೀವಿಸದಿದ್ದರೆ ಅದು ವಿಕೃತಿಯಾಗಿ ಮಾರ್ಪಡುತ್ತದೆ ಅಂತಹ ವಿಕೃತಿಗೆ ಹಾದರ ಎಂಬುದಾಗಿ ಸೂಚಿಸಲಾಗಿದೆ ಒಂದು ತೆಸಲೋನಿಕದವರಿಗೆ ಬರೆದ ಪತ್ರಿಕೆಯಲ್ಲಿ ನಾಲ್ಕನೇ ಸಂದಿಯಲ್ಲಿ ಮೂರನೇ ವಚನ ಹೀಗೆ ಹೇಳ್ತದೆ ದೇವರ ಚಿತ್ತವೇನೆಂದರೆ ನೀವು ಶುದ್ಧರಾಗಿ ಇರಬೇಕು ಆದ್ದರಿಂದ ಹಾದರಕ್ಕೆ ದೂರವಾಗಿರಿ ದೇವರ ನರಿಯದ ಅನ್ಯಜನಗಳಂತೆ ಕಾಮಾಭಿಲಾಷೆಗೆ ಒಳಪಡದೆ ನೋಡಿ ಹಾದರ ಎಂಬುದು ಕಾಮಾಭಿಲಾಷೆಗೆ ಒಳಪಡುವಂತಹದ್ದು ನಿಮ್ಮಲ್ಲಿ ಪ್ರತಿಯೊಬ್ಬನು ಪವಿತ್ರವಾದ ಮನಸ್ಸಿನಿಂದ ಹಾಗಾದರೆ ಪ್ರತಿಯೊಬ್ಬನು ತನ್ನ ಒಳಗೆ ಇರುವಂತಹ ಆ ಪಾವಿತ್ರ್ಯತೆಯನ್ನು ದೇವರು ಇಟ್ಟಂತಹ ಪಾವಿತ್ರ್ಯತೆಯನ್ನು ಕಾಪಾಡಿ ಪಾವಿತ್ ಪವಿತ್ರವಾದ ಮನಸ್ಸಿನಿಂದಲೂ ಘನತೆಯಿಂದಲೂ ಧರ್ಮಪತ್ನಿಯನ್ನು ಸಂಪಾದಿಸಿಕೊಳ್ಳಲು ತಿಳಿಯಬೇಕು ಒಂದು ದಿವಸ ನಾನೊಂದು ಸಭಾ ಕೂಟದಲ್ಲಿ ಇದನ್ನು ಹೇಳಿದಾಗ ಒಬ್ಬ ಸಹೋದರರು ಗಿಲಿಗಿಲಿ ನೆಗಾಡಲಿಕ್ಕೆ ಆರಂಭ ಮಾಡಿದರು ನಾನು ಕೇಳಿದೆ ಸಹೋದರ ನೀವು ಯಾಕೆ ಈ ರೀತಿಯಲ್ಲಿ ನೆಗಾಡ್ತೀರಿ ಅಂತ ಹೇಳಿದ್ದಕ್ಕೆ ಆ ಪಣೆ ನನಗೆ ಹೊಂದಿಕೆ ಆಗುವುದಿಲ್ಲ ಪಾಸ್ಟರ್ ಅಂತ ಹೇಳಿದರು ಯಾಕೆ ನಿಮಗೆ ಹೊಂದಿಕೆ ಆಗುವುದಿಲ್ಲ ನಾನು ನನ್ನ ಧರ್ಮ ಪತ್ನಿಯನ್ನು ಮದುವೆ ಆಗುವ ಸಮಯದಲ್ಲಿ ಸಂಪಾದಿಸಿ ಆಗಿದೆ ಅಂತ ಹೇಳಿದರು ನೋಡಿ ಕೆಲವರು ಎಣಿಸ್ತಾ ಇದ್ದಾರೆ ಒಂದು ಸಾರಿ ಒಂದು ಪತ್ನಿಯನ್ನು ಅಥವಾ ಪತಿಯನ್ನು ಗಿಟ್ಟಿಸಿಕೊಂಡ ನಂತರ ನಾನು ಸಂಪಾದಿಸಿಕೊಳ್ಳುವ ಕೆಲಸ ಆಯಿತು ಎಂಬ ಒಂದು ರೀತಿಯ ಚಿಂತನೆ ನಮ್ಮಲ್ಲಿ ಕೆಲವೊಮ್ಮೆ ಮೂಡಲು ಸಾಧ್ಯ ಉಂಟು ಆದರೆ ಪ್ರಿಯರೇ ಧರ್ಮಪತ್ನಿಯನ್ನು ಸಂಪಾದಿಸಿಕೊಳ್ಳುವುದು ಅಂತ ಹೇಳಿದರೆ ಅದು ಒಂದು ಸಾರಿ ಒಂದು ನೆಂಟಸ್ಟಿಕೆಯನ್ನು ಗೊತ್ತು ಮಾಡಿಕೊಂಡು ಅದರ ನಂತರ ಸಾಮಾಜಿಕವಾಗಿ ನಮ್ಮ ಲಗ್ನ ಕಾರ್ಯದ ದಿಶೆಯಲ್ಲಿ ಮುಂದುವರಿದ ಕೂಡಲೇ ಧರ್ಮಪತ್ನಿಯನ್ನು ಸಂಪಾದಿಸಿಕೊಂಡಾಯಿತು ಅಥವಾ ಪತಿಯನ್ನು ಸಂಪಾದಿಸಿಕೊಂಡಾಯಿತು ಎಂಬ ಅರ್ಥ ಆಗುವುದಿಲ್ಲ ಪ್ರಿಯರೇ ಪತಿ ಪತ್ನಿಯರು ಇಬ್ಬರು ಕೂಡ ಬೇರೆ ಬೇರೆ ಆತ್ಮ ಜೀವಿಗಳು ಅಂದರೆ ಅವರಲ್ಲಿ ಇರುವಂಥ ಜೀವಾತ್ಮ ಬೇರೆ ಬೇರೆ ಆಗಿದೆ ದೇವರ ವಾಕ್ಯ ಹೇಳುವ ಪ್ರಕಾರ ದಂಪತಿಗಳು ಒಂದೇ ಶರೀರವಾಗುವರು ಆದರೆ ಅಲ್ಲಿ ಎಂದಿಗೂ ಹೇಳಿಲ್ಲ ಅವರಿಬ್ಬರು ಒಂದೇ ಆತ್ಮ ಆಗುವರು ಎಂಬುದು ಹೇಳಿಲ್ಲ ಕೆಲವೊಮ್ಮೆ ಅತಿರೇಕದ ಕೆಲವು ಚಿಂತಕರು ಕೆಲವು ಕಾವ್ಯಗಳನ್ನು ರಚಿಸುವಾಗ ಈ ರೀತಿಯ ಚಿಂತನೆಯನ್ನು ಒಳಗೂಡಿಸಿದ್ದನ್ನು ಕೂಡ ನಾನು ಗಮನಿಸಿದ್ದೇನೆ ಪತಿಪತ್ನಿಯರು ಇಷ್ಟೊಂದು ತಮ್ಮೊಳಗೆ ಆಕರ್ಷಿತರಾಗಿ ಸಮರ್ಪಿತರಾಗ್ತಾರೆ ಈ ಲೋಕದಲ್ಲಿಯೂ ಪರಲೋಕದಲ್ಲಿಯೂ ಇನ್ನು ಶಾಶ್ವತ ನಾವು ಶರೀರ ಆತ್ಮ ಪ್ರಾಣ ಎಲ್ಲವನ್ನು ಒಟ್ಟಿಗೆ ಸೇರಿಸಿ ನಾವು ಒಂದೇ ಎಂಬುದಾಗಿ ಯೋಚಿಸುವುದುಂಟು ಆದರೆ ದೇವರ ವಾಕ್ಯ ಹಾಗೆ ಹೇಳುವುದಿಲ್ಲ ಪ್ರಿಯರೇ ಯಾವ ರೀತಿಯಲ್ಲಿ ಒಂದು ಪತಿ ತನ್ನ ಆತ್ಮ ಜೀವದ ಮೂಲಕವಾಗಿ ಅವನು ಜೀವಾತ್ಮವಾಗ್ತಾನ ಅಷ್ಟೇ ಪ್ರಮಾಣದಲ್ಲಿ ಪತ್ನಿಯು ಕೂಡ ಅವಳು ಕೂಡ ಒಂದು ಜೀವಾತ್ಮವಾಗಿದ್ದಾಳೆ ಶೀ ಈಸ್ ಎ ಲಿವಿಂಗ್ ಸೋಲ್ ಆ ಕಾರಣದಿಂದಾಗಿ ಪ್ರಿಯರೇ ಬಹಳ ಅಗತ್ಯ ಪ್ರತಿಯೊಬ್ಬರೂ ತನ್ನ ಪತ್ನಿಯನ್ನು ಅಂದರೆ ಪತ್ನಿಯರ ಸಂಬಂಧದಲ್ಲಿ ತಮ್ಮ ಪತಿಯರನ್ನು ಹೇಗೆ ಅವರು ತಮ್ಮನ್ನೇ ಗುರುತಿಸಿಕೊಳ್ಬೇಕು ಅಥವಾ ಯಾವ ರೀತಿಯಲ್ಲಿ ಅವರನ್ನು ಸನ್ಮಾನಿಸಬೇಕು ಎಂಬುದು ಇಲ್ಲಿ ನಮಗೆ ತೋರಿಬರ್ತದೆ ಈ ರೀತಿಯಲ್ಲಿ ನಾವು ಪತಿ ಪತ್ನಿಯರನ್ನು ಸಂಪಾದಿಸಿಕೊಳ್ಳುವಂಥದ್ದು ಮದುವೆಯ ನೆಂಟಸ್ಟಿಕೆ ನೋಡಿ ಒಂದು ಸ್ತ್ರೀಯನ್ನೋ ಪುರುಷನನ್ನೋ ಗೊತ್ತು ಮಾಡಿಕೊಂಡು ಸಮಾಜದ ಎದುರು ಅವರನ್ನು ತಂದು ಅವರ ಮೂಲಕವಾಗಿ ಒಂದು ಪ್ರಮಾಣವನ್ನು ಮಾಡಿ ಅವರು ದಾಂಪತ್ಯ ಜೀವನದಲ್ಲಿ ಸೇರುವ ತನಕ ಮಾತ್ರ ಅಲ್ಲ ಅವರ ಜೀವನದ ಪ್ರತಿ ಹಂತದಲ್ಲಿ ತಾನು ದಾಂಪತ್ಯಕ್ಕೆ ಸೇರಿದ ಪತ್ನಿ ಅಥವಾ ತಾನು ದಾಂಪತ್ಯಕ್ಕೆ ಸೇರಿದ ನನ್ನ ಪತಿ ಅವರು ಒಂದು ಸ್ವತಂತ್ರ ಬುದ್ಧಿಜೀವಿ ಅವರು ಜೀವಾತ್ಮ ದೇ ಆರ್ ಎ ಸೋಲ್ ಎಂಬುದನ್ನು ತಿಳಿದುಕೊಂಡು ಒಬ್ಬರು ಇನ್ನೊಬ್ಬರಿಗೆ ಘನತೆಯನ್ನು ಕೊಡಬೇಕು ನೋಡಿ ಅನ್ಯ ಜನಗಳಂತೆ ಕಾಮಾಭಿಲಾಷೆಗೆ ಒಳಪಡದೆ ನಿಮ್ಮಲ್ಲಿ ಪ್ರತಿಯೊಬ್ಬನು ಪವಿತ್ರವಾದ ಮನಸ್ಸಿನಿಂದಲೂ ಘನತೆಯಿಂದಲೂ ಪ್ರಿಯರೇ ಈಗ ನೋಡಿ ಯಾರಾದರೂ ಒಬ್ಬ ವ್ಯಕ್ತಿ ಈ ದಿಶೆಯಲ್ಲಿ ತಾನು ಕಾಮಾಭಿಲಾಷೆಗೆ ಒಳಪಟ್ಟು ತನ್ನ ಶರೀರದ ಆ ಆಶೆಗಳನ್ನು ಅಥವಾ ಕೀಳು ಮಟ್ಟದ ಆ ವಿಕೃತವಾದ ಆಶೆಗಳನ್ನ ನೆರವೇರಿಸಿದರೆ ಅವನು ಆ ಲೈಂಗಿಕ ಸಂಬಂಧದಲ್ಲಿ ಘನತೆಯನ್ನು ಕಾಪಾಡುವುದಿಲ್ಲ ಅದಕ್ಕಾಗಿ ಇಬ್ರಿಯರಿಗೆ ಬರೆದ ಪತ್ರಿಕೆ ಹದಿಮೂರನೇ ಸಂದಿ ದೇವರ ವಾಕ್ಯ ಸ್ಪಷ್ಟ ಹೇಳ್ತದೆ ನಾಲ್ಕನೇ ವಚನ ದಾಂಪತ್ಯವು ಮಾನವ ಮಾನ್ಯವಾದದೆಂದು ಎಲ್ಲರೂ ಎಣಿಸಬೇಕು ಗಂಡ ಹೆಂಡರ ಸಂಬಂಧವು ನಿಷ್ಕಳಂಕವಾಗಿರಬೇಕು ಜಾರರಿಗೂ ವ್ಯಭಿಚಾರಿಗಳಿಗೂ ದೇವರು ನ್ಯಾಯ ತೀರಿಸ್ತಾನೆಂದು ತಿಳ್ಕೊಳ್ಳಿ ಇದು ಬಹಳ ಘನವಾದಂತಹ ಒಂದು ಅಪ್ಪಣೆ ಪ್ರಿಯರೇ ಜಾರರಿಗೋ ವ್ಯಭಿಚಾರಿಗಳಿಗೋ ಮಾತ್ರವಲ್ಲ ಹಾದರಕ್ಕೆ ಸಂಬಂಧಪಟ್ಟ ಕಾರ್ಯಗಳಲ್ಲಿ ತನ್ನ ಜೀವಾತ್ಮ ಸ್ಥಿತಿ ಮೈ ಎಕ್ಸಿಸ್ಟೆನ್ಸ್ ಎಸ್ ಎ ಸೋಲ್ ಅದನ್ನು ನಾವು ಪರಿಗಣಿಸದೆ ಕೀಳುಮಟ್ಟದ ಕೆಳಗಿನ ಲೈಂಗಿಕ ಅಭಿಲಾಷೆಗಳಿಗೆ ಒಬ್ಬ ಮನುಷ್ಯನು ತನ್ನನ್ನು ಮಾರಿಬಿಟ್ರೆ ಅವನು ದೇವರು ಮನುಷ್ಯನಿಗೆ ಕೊಟ್ಟಂಥ ಆ ಘನತೆಗೆ ವಿರೋಧವಾಗಿ ಕೆಲಸ ಮಾಡ್ತಾನೆ ಅದಕ್ಕಾಗಿ ಹೇಳಿದೆ ಕಾಮಾಭಿಲಾಷೆಗೆ ಒಳಪಡದೆ ನಿಮ್ಮಲ್ಲಿ ಪ್ರತಿಯೊಬ್ಬನು ಪವಿತ್ರವಾದ ಮನಸ್ಸಿನಿಂದಲೂ ಘನತೆಯಿಂದಲೂ ಧರ್ಮಪತ್ನಿಯನ್ನು ಸಂಪಾದಿಸಿಕೊಳ್ಳಲು ತಿಳಿಯಬೇಕು ಇದನ್ನು ಆ ಕಡೆಯಿಂದ ಹೇಳುವುದಾದರೆ ನಿಮ್ಮಲ್ಲಿ ಪ್ರತಿಯೊಬ್ಬಳು ಕಾಮಾಭಿಲಾಷೆಗೆ ಒಳಪಡದೆ ಪವಿತ್ರವಾದ ಮನಸ್ಸಿನಿಂದಲೂ ಧರ್ಮಪತ್ನಿಯನ್ನು ಅಂತ ಹೇಳುವ ಬದಲು ತನ್ನ ಪತಿಯನ್ನು ಸಂಪಾದಿಸಿಕೊಳ್ಳಲು ತಿಳಿಯಬೇಕು ಪತಿ ಪತ್ನಿಯ ಕಡೆಗೆ ಪತ್ನಿ ಪತಿಯ ಕಡೆಗೆ ಮಾಡಬೇಕಾದಂಥ ಆ ಪ್ರಕೃತಿ ಸೂಚಿತವಾದಂಥ ಅನೇಕ ಕಾರ್ಯಗಳುಂಟು ಇವುಗಳಲ್ಲಿ ಏನಾದರೂ ವಿಕೃತಿ ಬಂದರೆ ಆ ದಾಂಪತ್ಯ ಜೀವನಕ್ಕೆ ಕೇಡಾಗ್ತದೆ ಯಾಕಂತ ಹೇಳಿದರೆ ಈ ದಾಂಪತ್ಯ ಜೀವನದ ಮೂಲಕವಾಗಿ ಮನುಷ್ಯನ ಜೀವ ಸಂಕುಲನವನ್ನು ಈ ಲೋಕದಲ್ಲಿ ಮುಂದುವರಿಕೆಯಾಗಿ ಬರುವಂತೆ ದೇವರು ಯೋಜನೆ ಹಾಕಿದ್ದಾನೆ ಆ ಯೋಜನೆಗೆ ಕಳಂಕ ತರುವಂತ ಆ ಪ್ರತಿಯೊಂದು ದೇವರ ಸನ್ಮುಖದಲ್ಲಿ ಪಾಪವಾಗಿದೆ ಆದ್ದರಿಂದ ಪ್ರಿಯರೇ ಇದನ್ನು ನಾವು ಗಮನಿಸೋಣ ದಾಂಪತ್ಯವು ಮಾನ್ಯವಾದದೆಂದು ಎಲ್ಲರೂ ಎಣಿಸಬೇಕು ಪತಿಪತ್ನಿಯರ ಆ ಸಂಬಂಧವು ನಿಷ್ಕಳಂಕವಾಗಿರಬೇಕು ಜಾರರಿಗೂ ವ್ಯಭಿಚಾರಿಗಳಿಗೂ ದೇವರು ನ್ಯಾಯ ತೀರಿಸ್ತಾನೆ ಎಂಬಂತಹ ಈ ಮಾತುಗಳ ಮೂಲಕವಾಗಿ ನಮ್ಮ ಈ ಇವತ್ತಿನ ಕಾರ್ಯಕ್ರಮವನ್ನು ನಾವು ಮುಕ್ತಾಯಗೊಳಿಸ್ತೇವೆ ಬರುವ ಭಾನುವಾರ ಇದನ್ನು ಮುಂದುವರಿಕೆಯಾಗಿ ನಾವು ನೋಡುವವರಾಗಿದ್ದೇವೆ ಕರ್ತನಷ್ಟ ತನಕ ನಿಮ್ಮನ್ನು ಆಶೀರ್ವದಿಸಿ ಬಲಪಡಿಸಿ ಮುಂದಿನ ವಾರಕ್ಕೆ ಸಿದ್ಧ ಮಾಡಲಿ ಎಂಬುದಾಗಿ ನಾನು ನಿಮ್ಮ ಹತ್ರ ಕೇಳಿಕೊಳ್ತೇನೆ ದೇವರೊಂದಿಗೆ ಬೇಡಿಕೊಳ್ತೇನೆ